ಅಬ್ಬಬ್ಬಾ, ಏನ್ ಗುರು ಉಮಿಲ್ ಸಿನಿಮಾ, ಯಾರು ಗುರು ಡೈರೆಕ್ಟರ್? ಸಖತ್ತಾಗಿ ಮೂಡಿ ಬಂದಿದೆ. ಕೋಸ್ಟಲ್ ವುಡ್ ನಲ್ಲಿ ಭಿನ್ನ ವಿಭಿನ್ನ ಸಿನಿಮಾ ಇದು. ತುಳುವಿನಲ್ಲೂ ಇಂಥ ಸಿನಿಮಾ ಮಾಡೋಕೆ ಆಗುತ್ತಾ ಎಂದು ಅನ್ಕೊಂಡಿದ್ವಿ, ಆದ್ರೆ ಅದನ್ನು ಮಾಡಿ ತೋರಿಸಿದ್ದಾರೆ ಎಂದು ತುಳುವೇತರರು ಪಿಸು ಪಿಸು ಗೊಸು ಗೊಸು ಮಾತಾಡ್ತಾ ಇದ್ದಾರೆ. ಈ ಮಧ್ಯೆ ನಮ್ಮವರೇ ಆದ ಕೆಲವು ಕಿಡಿಗೇಡಿಗಳು ಉಮೇಲ್ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುತ್ತಿದ್ದು, ಇಂಥವರಿಗೆ ಇನ್ನೆಂಥ ಸಿನಿಮಾ ಮಾಡಬೇಕು ಎಂಬುದೇ ಅರ್ಥವಾಗ್ತಾ ಇಲ್ಲ. ಒಂದೆಡೆ ಉಮಿಲ್ ತುಳುನಾಡಿನಾದ್ಯಂತ ಭರ್ಜರಿ ಪ್ರದರ್ಶನ ನಡೀತಾ ಇದೆ. ಈ ಮಧ್ಯೆ ಮಾಡೋಕೆ ಕೆಲಸ ಇಲ್ಲದ ಕೆಲವರು ಉಮಿಲ್ ಬಗ್ಗೆ ಬೇಕಾಬಿಟ್ಟಿ ಅಪಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಸುಖ ಸುಮ್ಮನೆ ಕೋಸ್ಟಲ್ ವುಡ್ಗೆ ಈಗ 2.0 ಚಿತ್ರವನ್ನು ಎಳೆದು ತರ್ತಾ ಇದ್ದಾರೆ. ತುಳು ಭಾಷೆಯಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಬಿಟ್ಟು ಚಿತ್ರಕ್ಕೆ ಬೇರೆ ಭಾಷಾ ಚಿತ್ರವನ್ನು ಹೋಲಿಕೆ ಮಾಡಿ ಅಲ್ಲಗಿಳಿತೀರಾ? ಹೋಗ್ಲಿ, ನಿಮ್ಗಾದ್ರೂ ಇಂಥ ಅದ್ದೂರಿ ಸಿನಿಮಾ ಮಾಡೋ ತಾಕತ್ತಾದ್ರೂ ಇದೆಯಾ ಸ್ವಾಮಿ? ತಾಯಿ ಭಾಷೆಯಲ್ಲಿ ಒಂದು ಅತ್ಯದ್ಭುತ ಸಿನಿಮಾ ಬಂದ್ರೆ ಅದಕ್ಕೆ ಬೆಂಬಲ ಕೊಡಿ. ಅದು ಬಿಟ್ಟು ನೀವು ಮಾಡಲ್ಲ, ಮಾಡೋರ್ನ ಬಿಡಲ್ಲ ಅಂದ್ರೆ ಹೇಗೆ ಸ್ವಾಮಿ? ಇದು ಕೇವಲ ಉಮಿಲ್ಗೆ ಮಾತ್ರವಲ್ಲ, ಇಡೀ ತುಳುನಾಡಿಗೆ ಮಾಡೋ ಅಪಮಾನ ಅಲ್ವೇ? ಏಕೆಂದ್ರೆ ತುಳು ಸಿನಿಮಾದ ಬಗ್ಗೆ ಪರಭಾಷಿಗರು ಮಾತಾಡೋ ತರ ಮಾಡಿದ ಸಿನಿಮಾ ಅಂದ್ರೆ ಅದು ಉಮಿಲ್. ಅರ್ಥಾತ್ ತುಳುವಿನಲ್ಲೂ ಅದ್ದೂರಿ ಸಿನಿಮಾ ಮಾಡೋಕೆ ಆಗುತ್ತೆ ಎಂದು ಗೊತ್ತಾಗಿದ್ದೆ ಉಮಿಲ್ ಚಿತ್ರದಿಂದ. ಭಾಷಾ ಐಡೆಂಟಿಟಿ ಬಗ್ಗೆ ಗಮನ ಹರಿಸೋದಾದ್ರೆ ಉಮೇಲ್ ಬಗ್ಗೆ ಅಪಪ್ರಚಾರ ಮಾಡೋದು ಒಂದೇ, ತುಳು ಭಾಷೆ ಬಗ್ಗೆ ಅಪಪ್ರಚಾರ ಮಾಡೋದು ಒಂದೇ. ಸೀಮಿತ ಮಾರುಕಟ್ಟೆ ಉಳ್ಳ ಕೋಸ್ಟಲ್ ವುಡ್ ನಲ್ಲಿ ಗ್ರಾಫಿಕ್ಸ್ ಚಿತ್ರ ಬರೋದಂದ್ರೆ ಅದು ದೊಡ್ಡ ವಿಚಾರ. ಹೀಗಿರುವಾಗ ಇಂತಹ ಸಾಹಸಕ್ಕೆ ರಂಜಿತ್ ಸುವರ್ಣ ಆ್ಯಂಡ್ ಟೀಮ್ ಕೈ ಹಾಕಿದ್ದಾರೆ ಅಂದ್ರೆ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಲೇಬೇಕು. ಏಕೆಂದ್ರೆ ಇತ್ತೀಚೆಗೆ ಯಾವುದೇ ತುಳು ಸಿನಿಮಾ ಕೂಡ ನಿರೀಕ್ಷಿತ ಮಟ್ಟ ತಲುಪಿಲ್ಲ. ಅದಕ್ಕೆ ಕಾರಣಗಳು 10 ಹಲವಿರಬಹುದು, ಆದ್ರೆ ಇವೆಲ್ಲವನ್ನೂ ಮೀರಿ ಉಮಿಲ್ ಮುನ್ನುಗ್ಗುತ್ತಿದೆ. ಈ ವೇಳೆ ಯಾರೋ ಕಿಡಿಗೇಡಿಗಳು ಅಪಪ್ರಚಾರದಲ್ಲಿ ನಿರತರಾದ್ರೆ ಇದರಿಂದ ಕೇವಲ ಉಮಿಲ್ ಸಿನಿಮಾ ಮಾತ್ರವಲ್ಲ, ಇಡೀ ಕೋಸ್ಟಲ್ ವುಡ್ ಮಕ್ಕಾಡೆ ಮಲಗುತ್ತೆ. ಮುಂದೊಂದು ದಿನ ನಮ್ಮ ಸಿನಿಮಾ ನಮ್ಮ ಊರಲ್ಲಿ ರಿಲೀಸ್ ಆಗಲು ಚಡಪಡಿಸೋ ಪ್ರಮೇಯ ಎದುರಾದ್ರೂ ಅಚ್ಚರಿಯಿಲ್ಲ. ಹಾಗಾಗಿ ಪ್ರೇಕ್ಷಕರು ಯಾವುದೇ ಊಹಾ ಪೋಹಗಳಿಗೆ ಕಿವಿಗೊಡದೆ ಉಮಿಲ್ ಚಿತ್ರವನ್ನು ವೀಕ್ಷಿಸಿ. ಯಾವನೋ ಕೆಲಸ ಇಲ್ಲದ ಕಾಂಜಿ ಪಿಂಜಿ ಹೇಳಿದ ಮಾತುಗಳಿಗೆ ದಯವಿಟ್ಟು ಕಿವಿಗೊಡದಿರಿ. ನೀವೇ ಚಿತ್ರವನ್ನು ವೀಕ್ಷಿಸಿ ಹೊಸ ಪ್ರಯತ್ನಕ್ಕೆ ಬೆಂಬಲ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.